समस्त ಕನ್ನಡ ನಾಡಿನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್ ಜಗಮಗಿಸುವ ಕಟ್ಟಡದಲ್ಲಿ ದೀಪ ಹಚ್ಚುವುದಕ್ಕಿಂತ ಕತ್ತಲಿರುವ ಗುಡಿಸಲಿನಲ್ಲಿ ಪುಟ್ಟ ಹಣತೆ ಹಚ್ಚು ಸಮಾಜ ಸುಂದರವಾಗಿ ಕಾಣುತ್ತದೆ ಬನ್ನಿ ಇಂದಿನ ಮುಖ್ಯಾಂಶಗಳತ್ತ ಗಮನ ಹರಿಸೋಣ ಇಂದಿನ ಮುಖ್ಯಾಂಶಗಳು ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರದ್ದೆ ದರ್ಬಾರ್ ಬಳ್ಳಾರಿ ಜಿಲ್ಲೆಗೆ ಸಿಗದ ಸಚಿವ ಸ್ಥಾನ ಜಿಲ್ಲೆಯಲ್ಲಿ ನಿರಾಸೆಯ ಮೌನ ನೂತನ ಸಚಿವ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಇಲ್ಲ ಪ್ರಿಯ ವೀಕ್ಷಕರೇ ಎಲ್ಲರ ನಿರೀಕ್ಷೆಯಂತೆ ಇಂದು ಕರ್ನಾಟಕ ಸರ್ಕಾರದ ನೂತನ ಸಚಿವ ಸಂಪುಟ ರಚನೆಯಾಯಿತು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯ ಹೈಕಮಾಂಡ್ ಜೊತೆ ಹಲವಾರು ಸಭೆಗಳನ್ನು ನಡೆಸಿ ಹಲವಾರು ವಿಧದ ಚರ್ಚೆಗಳನ್ನು ನಡೆಸಿ ಹಳೆದು ತೂಗಿ ಅಂತಿಮವಾಗಿ ಸಚಿವರ ಪಟ್ಟಿಯನ್ನು ಸಿದ್ಧ ಮಾಡಿದರು ಆ ಪಟ್ಟಿಯ ಪ್ರಕಾರ ಇಂದು ಒಟ್ಟು 29 ಶಾಸಕರು ನೂತನ ಸಚಿವರುಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ರಚನೆ ಸಮಾರಂಭ ನಡೆಯಿತು ಈ ಒಂದು ನೂತನ ಸಚಿವರುಗಳಿಗೆ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ರವರು ಪ್ರಮಾಣ ವಚನವನ್ನು ಬೋಧಿಸಿದರು ಅಂತೂ ಇಂತೂ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟ ರಚನೆಯಾಯಿತು ಈ ಬಗ್ಗೆ ನಾವು ಒಂದು ವಿಷಯವನ್ನು ಗಮನಿಸಬೇಕಾಗಿದೆ ಸಾಮಾಜಿಕ ನ್ಯಾಯವನ್ನು ಕುರಿತು ಮಾತನಾಡುವವರು ಇತ್ತ ಗಮನಿಸಬೇಕಾಗಿದೆ ಇಂದಿನ ಸಚಿವ ಸಂಪುಟದ ಅಂಕಿ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಒಂದು ಸಚಿವ ಸಂಪುಟ ರಚನೆಯಲ್ಲಿ ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ ಮಾಯವಾಗಿರುವುದು ಕಂಡುಬರುತ್ತದೆ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಒಟ್ಟು 29 ಸಚಿವರುಗಳಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಿಗೆ 9 ಸ್ಥಾನಗಳನ್ನು ನೀಡಲಾಗಿದೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಿಗೆ 7 ಸ್ಥಾನಗಳನ್ನು ನೀಡಲಾಗಿದೆ ಓಬಿಸಿ ವರ್ಗಕ್ಕೆ ಸೇರಿದವರಿಗೆ 7 ಸ್ಥಾನಗಳನ್ನು ನೀಡಲಾಗಿದೆ ಅದರಲ್ಲಿ ಕುರುಬ ಸಮುದಾಯಕ್ಕೆ 3 ಸ್ಥಾನಗಳು ಬಿಲ್ಲವ ಸಮುದಾಯಕ್ಕೆ 2 ಸ್ಥಾನಗಳು ರಜಪೂತ ಸಮುದಾಯಕ್ಕೆ 1 ಸ್ಥಾನ ಬಲಿಜ ಸಮುದಾಯಕ್ಕೆ 1 ಸ್ಥಾನ ಉಳಿದ ಜಾತಿಯ ಶಾಸಕರು ಮಣ್ಣು ತಿನ್ನಬೇಕಾಗಿದೆ ಅತ್ಯಂತ ಪ್ರಬಲ ಜಾತಿ ಮತ್ತು ಹೆಚ್ಚು ಜನಸಂಖ್ಯೆಯುಳ್ಳ ಜಾತಿಯಾದ ಪರಿಶಿಷ್ಟ ಜಾತಿಗೆ ಕೇವಲ 3 ಸ್ಥಾನಗಳನ್ನು ನೀಡಲಾಗಿದೆ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಕೇವಲ ಒಂದೇ ಒಂದು ಸ್ಥಾನವನ್ನು ನೀಡಲಾಗಿದೆ ಅದು ಬಳ್ಳಾರಿಯ ಶ್ರೀರಾಮುಲರವರಿಗೆ ಎಷ್ಟಿಗಿಂತ ಕಡಿಮೆ ಜನಸಂಖ್ಯೆ ಇರುವ ಬ್ರಾಹ್ಮಣ ಸಮುದಾಯಕ್ಕೆ 2 ಸಚಿವ ಸ್ಥಾನಗಳನ್ನು ನೀಡಲಾಗಿದೆ ಇದನ್ನು ಗಮನಿಸಿದರೆ ಗೊತ್ತಾಗುತ್ತದೆ ಇಲ್ಲವೇ ಇಲ್ಲಿ ಸಾಮಾಜಿಕ ನ್ಯಾಯ ಸಂಪೂರ್ಣವಾಗಿ ಮಾಯವಾಗಿದೆ ಎನ್ನುವುದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಂಥ ಒಂದು ಸಚಿವ ಸಂಪುಟವನ್ನು ರಚನೆ ಮಾಡಲು ಇಷ್ಟು ದಿನ ಕಾಲವನ್ನು ಕಳೆಯಬೇಕಾಯಿತೆ ಮುಖಂಡರುಗಳ ಜೊತೆ ಚರ್ಚೆ ನಡೆಸಬೇಕಾಯಿತೆ ಸಭೆಗಳನ್ನು ನಡೆಸಬೇಕಾಯಿತೆ ಎನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯೂ ಸೇರಿದಂತೆ ಲಿಂಗಾಯತ ಮತ್ತು ಒಕ್ಕಲಿಗರದೆ ದರ್ಬಾರು ಹೆಚ್ಚಾಗಲಿದೆ ಇರುವಂತಹ 32 ಸಚಿವ ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಮುಖ್ಯಮಂತ್ರಿಯವರು ತಮ್ಮ ಬಳಿಯೇ ಇಟ್ಟುಕೊಂಡು 29 ಸ್ಥಾನಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು 2 ಪ್ರಬಲ ಸಮುದಾಯಗಳಿಗೆ ಸೇರಿದೆ ಎಲ್ಲಿದೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಬಸವಣ್ಣನವರ ತತ್ವಗಳ ಆದರ್ಶ ಸಾಮಾಜಿಕ ನ್ಯಾಯದ ಅರಿಕಾರರಾದ ಬಸವಣ್ಣರ ತತ್ವಗಳಿಗೆ ಮಣ್ಣು ಬಳಿಯುವಂತಹ ಕೆಲಸ ಇಂದಾಗಿದೆ ಈಗಲಾದರೂ ಹಿಂದುಳಿದ ವರ್ಗದವರು ದಲಿತರು ದೀನರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವರ್ಗದ ಜನಾಂಗದ ಶಾಸಕರನ್ನೇ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆರಿಸಬೇಕಾಗಿದೆ ಈ ಹಿಂದೆ ಒಂದು ಚರ್ಚೆ ಆಗ್ತಾ ಇತ್ತು ದಲಿತ ಸಮುದಾಯ ವರ್ಗದವರಿಗೆ ಅಥವಾ ಹಿಂದುಳಿದ ಸಮುದಾಯ ವರ್ಗದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆನ್ನುವುದು ಬಿಎಸ್ ಯಡಿಯೂರಪ್ಪನವರ ರಾಜೀನಾಮೆಯ ನಂತರ ದಲಿತ ಅಥವಾ ಹಿಂದುಳಿದ ವರ್ಗದವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಎನ್ನುವ ನಿರೀಕ್ಷೆ ಎಲ್ಲರದ್ದಿತ್ತು ಆದರೆ ಅದು ಕೂಡ ಹುಸಿಯಾಯಿತು
मुख्यमंत्री स्थानवन्नु कूड़ा लिंगायत समुदाय के नीडलायितु। इन्नु डीसीएम हुद्देगे बंदरे अदरल्लादरू दलित हिंदुळिद वर्गदवरिगे बहुपालु सिगुत्ते एन्नुव निरीक्षे इत्तु। आदरे डीसीएम हुद्देयन्नु कूड़ा रद्दु माडि हिंदुळिद मत्तु दलित वर्गक्के अन्याय माडलागिदे। ಈಗಾಗಿ ಹಿಂದುಳಿದ ಮತ್ತು ದಲಿತ ವರ್ಗದವರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ। ಎರಡು ಪ್ರಬಲ ವರ್ಗಗಳಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿರುವುದು ಸಾಮಾಜಿಕ ನ್ಯಾಯದ ಒಂದು ಮೋಸವಾಗಿರತಕ್ಕಂತದ್ದು। ಅವರಿಗೆ ಕೊಡುವುದು ತಪ್ಪಲ್ಲ, ಆದರೆ ಸಾಮಾಜಿಕ ನ್ಯಾಯ ಎನ್ನುವಂತ ವಿಚಾರ ಬಂದಾಗ ಎಲ್ಲಾ ವರ್ಗಗಳನ್ನು ಎಲ್ಲಾ ಜನಾಂಗಗಳನ್ನು ಗಮನಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಕೂಡ ಪ್ರಾಶಸ್ತ್ಯವನ್ನು ಕೊಡಬೇಕಾಗಿದೆ। ಇದರ ಜೊತೆಗೆ ಪ್ರಾದೇಶಿಕವಾಗಿಯೂ ಕೂಡ ಅಸಮಾನತೆ ಎದ್ದು ತೋರುತ್ತಿದೆ। ಕರ್ನಾಟಕದಲ್ಲಿರುವ 30 ಜಿಲ್ಲೆಗಳಲ್ಲಿ 13 ಜಿಲ್ಲೆಗಳಿಗೆ ಮಂತ್ರಿ ಭಾಗ್ಯ ಇಲ್ಲದಂತಾಗಿದೆ। ಅದರಲ್ಲಿಯೂ ಉತ್ತರ ಕರ್ನಾಟಕದ ರಾಯಚೂರು, ಬಳ್ಳಾರಿ, ಗುಲ್ಬರ್ಗಾ, ಯಾದಗಿರಿ ಮುಂತಾದ ಜಿಲ್ಲೆಗಳಿಗೆ ಒಂದೇ ಒಂದು ಸಚಿವ ಸ್ಥಾನ ಇಲ್ಲವಾಗಿದೆ। ಎಂತ ಮೋಸ ನಡೆಯುತ್ತಿದೆ! ಇನ್ನಾದರೂ ಉತ್ತರ ಕರ್ನಾಟಕದ ಜನರು ಎಚ್ಚೆತ್ತುಕೊಳ್ಳಬೇಕಾಗಿದೆ। ಮುಂದಿನ ದಿನಗಳಲ್ಲಾದರೂ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಸಾಮಾಜಿಕ ನ್ಯಾಯವನ್ನ ಪಾಲಿಸುವರು, ಅಟ್ಲೀಸ್ಟ್ ಈ ಭಾಗದ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಕಾರಣಕರ್ತರಾಗುವರೇ? ಕಾದು ನೋಡಬೇಕಾಗಿದೆ। ಪ್ರಿಯ ವೀಕ್ಷಕರೇ, ಕಳೆದ ಬಾರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಚನೆಯಾದ ಕರ್ನಾಟಕ ಸರ್ಕಾರದಲ್ಲಿ ಬಳ್ಳಾರಿ ಜಿಲ್ಲೆಗೆ 3 ಸಚಿವ ಸ್ಥಾನಗಳನ್ನು ನೀಡಲಾಗಿತ್ತು। ಪ್ರಮುಖವಾಗಿ ಜನಾರ್ದನ ರೆಡ್ಡಿಯವರಿಗೆ, ಶ್ರೀರಾಮುಲುರವರಿಗೆ ಮತ್ತು ಕರುಣಾಕರ ರೆಡ್ಡಿಯವರಿಗೆ ಸಚಿವ ಸ್ಥಾನಗಳನ್ನು ನೀಡಲಾಗಿತ್ತು। ಈ ಬಾರಿ ರಚನೆಯಾದ ಯಡಿಯೂರಪ್ಪನವರ ಸರ್ಕಾರದಲ್ಲಿಯೂ ಕೂಡ ಒಬ್ಬರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿತ್ತು, ಅದು ಆನಂದ ಸಿಂಗರವರಿಗೆ. ಆದರೆ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ರಚನೆಯಾದ ಈ ಸರ್ಕಾರದಲ್ಲಿ ಯಾವುದೇ ಒಬ್ಬ ಶಾಸಕನಿಗೆ ಸಚಿವ ಸ್ಥಾನವನ್ನು ನೀಡಲಾಗಿಲ್ಲ. ಇದು ಬಳ್ಳಾರಿ ಜಿಲ್ಲೆಗೆ ಮಾಡಿದಂತ ಮಹಾ ಮೋಸವಾಗಿದೆ. ಬಳ್ಳಾರಿ ಭಾಗದ ಆನಂದ ಸಿಂಗ್ ಮತ್ತು ಶ್ರೀರಾಮುಲುರವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಆದರೆ ಆನಂದ ಸಿಂಗರವರು ವಿಜಯನಗರ ಜಿಲ್ಲೆಗೆ ಸೇರಿರುವುದರಿಂದ ಅವರು ಬಳ್ಳಾರಿ ಜಿಲ್ಲೆಗೆ ಸಂಬಂಧ ಪಡುವುದಿಲ್ಲ. ಇನ್ನು ಶ್ರೀರಾಮುಲುರವರ ವಿಷಯಕ್ಕೆ ಬಂದರೆ ಅವರು ಮೊಳಕಾಲ್ಮೂರು ಕ್ಷೇತ್ರದಿಂದ ಆಯ್ಕೆಯಾಗಿರುವುದರಿಂದ ಅವರ ಸಚಿವ ಸ್ಥಾನವು ಚಿತ್ರದುರ್ಗ ಜಿಲ್ಲೆಗೆ ಸೇರುತ್ತದೆಯೇ ಹೊರತು ಬಳ್ಳಾರಿ ಜಿಲ್ಲೆಗೆ ಅಲ್ಲ. ಈ ಬಾರಿಯ ಸಚಿವ ಸಂಪುಟದಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವ ನಿರೀಕ್ಷೆ, ಆಶೆ, ಆಶಯ ಬಹಳಷ್ಟು ಇತ್ತು. ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕರಾದ ಸೋಮಶೇಖರ ರೆಡ್ಡಿಯವರಿಗೆ ಅಥವಾ ಸಿರುಗುಪ್ಪ ಕ್ಷೇತ್ರದ ಶಾಸಕರಾದ ಎಂಎಸ್ ಸೋಮಲಿಂಗಪ್ಪನವರಿಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇತ್ತು. ಇವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ದರು. 3 ಬಾರಿ ಆಯ್ಕೆಯಾಗಿ ಜನಪರ ಕೆಲಸಗಳನ್ನು ಮಾಡಿದಂತ ಸಿರುಗುಪ್ಪ ಕ್ಷೇತ್ರದ ಶಾಸಕರಾದ ಎಂಎಸ್ ಸೋಮಲಿಂಗಪ್ಪನವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತ ನಿರೀಕ್ಷೆ ಸಿರುಗುಪ್ಪ ತಾಲೂಕಿನ ಜನರಲ್ಲಿ ಮೂಡಿತ್ತು. ಆದರೆ ಬೊಮ್ಮಾಯಿಯವರ ಸರ್ಕಾರ ಆ ಆಸೆಗೆ ತಣ್ಣೀರನ್ನ ಎರಚಿತು. ಮುಂದಿನ ದಿನಗಳಲ್ಲಾದರೂ ಉಳಿದಿರುವ 3 ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಬೇಕೆಂಬುದು ಇಡೀ ಬಳ್ಳಾರಿ ಜಿಲ್ಲೆಯ ಜನತೆಯ ಒತ್ತಾಯವಾಗಿದೆ. ಆಗಲಾದರೂ ನೀಡುವರೇ? ಬಳ್ಳಾರಿ ಜಿಲ್ಲೆಗೆ ನ್ಯಾಯವನ್ನ ಒದಗಿಸಿಕೊಡುವರೇ? ನೋಡಬೇಕಾಗಿದೆ, ಕಾಯಬೇಕಾಗಿದೆ. ನಾನು ಬಳ್ಳಾರಿ ಶ್ರೀರಾಮುಲು ಎಂಬ ಹೆಸರು. ಪ್ರಿಯ ವೀಕ್ಷಕರೇ, ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಚನೆಯಾದ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ 3 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿಸಲಾಗಿತ್ತು. ಈ ಡಿಸಿಎಂ ಹುದ್ದೆಗಳನ್ನು ಪ್ರಮುಖವಾಗಿ ಗೋವಿಂದ ಕಾರಜೋಳರವರಿಗೆ, ಲಕ್ಷ್ಮಣ ಸವದಿಯವರಿಗೆ ಮತ್ತು ಡಾ ಅಶ್ವಥ್ ನಾರಾಯಣರವರಿಗೆ ನೀಡಲಾಗಿತ್ತು. ಈಗ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ರಚನೆಯಾದ ಸರ್ಕಾರದಲ್ಲಿಯೂ ಕೂಡ 3 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿಸಲಾಗುವುದು ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದ್ದವು.
ಈ ಡಿಸಿಎಂ ಹುದ್ದೆಗೆ ಪ್ರಬಲ ಆಕಾಂಕ್ಷಿಗಳಿದ್ದರು ಅದರಲ್ಲೂ ಪ್ರಮುಖವಾಗಿ ಆರ್ ಅಶೋಕ್ ಬಳ್ಳಾರಿಯ ಶ್ರೀರಾಮುಲು ಡಾಕ್ಟರ್ ಅಶ್ವಥ್ ನಾರಾಯಣ ಸುರೇಶ್ ಕುಮಾರ್ ಅವರು ಮತ್ತು ಈಶ್ವರಪ್ಪನ ಅವರು ಹೀಗೆ ಹಲವಾರು ಜನರ ಪಟ್ಟಿಯೇ ಇತ್ತು ಇದರಲ್ಲಿ ಮುಖ್ಯವಾಗಿ ಆರ್ ಅಶೋಕ್ ರವರಿಗೆ ಮತ್ತು ಬಳ್ಳಾರಿ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾದಂತ ಶ್ರೀರಾಮುಲು ರವರಿಗೆ ಡಿಸಿಎಂ ಸ್ಥಾನ ಪಕ್ಕಾ ಎನ್ನುವಂತ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದ್ದವು ಆದರೆ ಹೈಕಮಾಂಡ್ ಇದನ್ನೆಲ್ಲ ಪರಿಗಣಿಸಿ ಡಿಸಿಎಂ ಹುದ್ದೆಗಳನ್ನು ನೀಡಿದರೆ ರಾಜಕೀಯ ಗೊಂದಲ ಉಂಟಾಗುವುದು ಕೆಲವರಿಗೆ ಅಸಮಾಧಾನ ಉಂಟಾಗುವುದು ಇದರಿಂದ ಬಂಡೇಳುವ ಸಾಧ್ಯತೆ ಇದೆ ಎಂದು ಡಿಸಿಎಂ ಹುದ್ದೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ರಚನೆ ಮಾಡಬಹುದೇನು ಆಗಲಾದರೂ ಬಳ್ಳಾರಿ ಜಿಲ್ಲೆಯ ಶ್ರೀರಾಮುಲು ಅವರಿಗೆ ಡಿಸಿಎಂ ಹುದ್ದೆ ನೀಡುವರೋ ಕಾದು ನೋಡಬೇಕಾಗಿದೆ ಆತ್ಮೀಯ ವೀಕ್ಷಕರೇ ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಮನೆಯಲ್ಲೇ ಇರಿ ಆರೋಗ್ಯವಾಗಿರಿ ಸುದ್ದಿಗಾಗಿ ಕಾಯ್ತಾ ಇರಿ ಇದು ಸುದ್ದಿಯ ಸಾರಥಿ ಸಿಡಿದೆದ್ದ ಸಿಂಹ ಕನ್ನಡ ಸುದ್ದಿವಾಹಿನಿ ಸಿರಿಗುಪ್ಪ ಎಲ್ಲರಿಗೂ ನನ್ನ ನಮಸ್ಕಾರಗಳು